ನಮಸ್ಕಾರ. ಇವತ್ತು ನಾನು ಅಜೂಸ್ಪರ್ಮಿಯ ಬಗ್ಗೆ ಮಾತಾಡ್ತೀನಿ. ಅಜೂಸ್ಪರ್ಮಿಯ ಅಂತಂದರೆ ಏನು ಅಂದರೆ, ವೀರ್ಯಾವಣಿ ಪರೀಕ್ಷೆಯಲ್ಲಿ ಒಂದು ಸ್ಪರ್ಮ್ ಕಾಣಿಸಲಾದಿದ್ದರೆ ಅದನ್ನು ನಾವು ಅಜೂಸ್ಪರ್ಮಿಯ ಅಂತ ಹೇಳ್ತೀವಿ. ಬಟ್ ಅದು ಡಯಾಗ್ನೋಸ್ ಮಾಡೋದಕ್ಕೆ ಒಂದೇ ಒಂದು ವೀರ್ಯಾವಣಿ ಪರೀಕ್ಷೆಯಿಂದ ಸಾಧ್ಯತೆ ಇಲ್ಲ. ಅಟ್ಲೀಸ್ಟ್ ಎರಡು ವೀರ್ಯಾವಣಿ ಪರೀಕ್ಷೆಗಳಿರಬೇಕು. ಅಟ್ಲೀಸ್ಟ್ 6 ವಾರ ಅಂತರದಲ್ಲಿ ಇರಬೇಕು. ಆವಾಗ 4-6 ವಾರ ಅಂತರದಲ್ಲಿ ಇರಬೇಕು. ಆವಾಗ ನಾವು ಅದನ್ನು ಅಜೂಸ್ಪರ್ಮಿಯ ಅಂತ ಹೇಳ್ತೀವಿ. ಸೊ ಅದರಲ್ಲಿ 3 ಥರದ್ದು ಅಜೂಸ್ಪರ್ಮಿಯ ಇದೆ. ಮೊದಲನೇದು ಬಂದು ನಾವು ಅದನ್ನು ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯ ಅಂತ ಹೇಳ್ತೀವಿ. ಇದರಲ್ಲಿ ಅವರಿಗೆ ಟೆಸ್ಟಿಸಲ್ಲಿ ವೀರ್ಯವನ್ನು ಉತ್ಪತ್ತಿ ಆಗ್ತಿರುತ್ತೆ, ಬಟ್ ಹೊರಗಡೆ ಸಹಜವಾಗಿ ನಾರ್ಮಲಾಗಿ ಹೊರಗಡೆ ಬರಲ್ಲ. ಸೊ ಇದಕ್ಕೆ ಮೇನ್ ರೀಸನ್ಸ್ ಏನಾದರೂ ಅಬ್ಸ್ಟ್ರಕ್ಷನ್ ಇದ್ದರೆ ಆ ಥರ ಹೊರಗಡೆ ಬರಲಿಕ್ಕೆ ಆಗಲ್ಲ. ಸೊ ಇಂಥ ಅವರು ಯಜಮಾನರಿಗೆ ನಾವು ಪೀಸಾ ಇಲ್ಲಂತಂದರೆ ಟೀಸಾ ಇಲ್ಲಂತಂದರೆ ಟೆಸೆ ಅಂತ ಒಂದು ಸರ್ಜಿಕಲ್ ಪ್ರೊಸೀಜರಿಂದ ವೀರ್ಯವನ್ನು ತೆಗೆದು ಟೆಸ್ಟಿಸಿಂದ ನಾವು ಅದನ್ನು IVF ಮುಖಾಂತರ ಇಕ್ಸಿ ಮಾಡಿ ಅವರಿಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯ. ಇದರಲ್ಲಿ ಅವರಿಗೆ ಬ್ರೈನಲ್ಲಿ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಅನ್ನೋ ಆರ್ಗನ್ಸ್ ಇರುತ್ತೆ ಎಲ್ಲರಿಗೂ. ಸೊ ಈ ಬ್ರೈನಲ್ಲಿ ಅವರಿಗೆ ಆ ಗಂಡಸರಿಗೆ ಬ್ರೈನಲ್ಲಿರೋ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ FSH ಮತ್ತು LH ಅನ್ನೋ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಟೆಸ್ಟಿಸಲ್ಲಿ ವೀರ್ಯಾಣು ಉತ್ಪನ್ನ ಆಗಲ್ಲ ಅವರಿಗೆ. ಸೊ ಅವರಿಗೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ವೀರ್ಯಾಣು ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡ್ತೀವಿ. ಇಲ್ಲಾಂತಂದರೆ ಕೆಲವು ಪೇಷಂಟ್ಸ್ಗೆ ಈವನ್ ಇಂಜೆಕ್ಷನ್ಸೂ ಕೊಡ್ತೀವಿ, HMG ಮತ್ತು HCG ಇಂಜೆಕ್ಷನ್ಸೂ ಕೊಡ್ತೀವಿ ವಾರದಲ್ಲಿ 2 ಸತಿ ಆ ಥರ. ಅದಾದಮೇಲೆ ಅವರು ಆ ಥರ ಟ್ರೀಟ್ಮೆಂಟ್ ನಾವು ಅವರಿಗೆ 1-2-3 ತಿಂಗಳ ತನಕ ಕೊಡ್ತೀವಿ. ಅದಾದಮೇಲೆ ಅವರು ಒಂದ್ಸತಿ ಸೆಮೆನ್ ವೀರ್ಯಾಣು ಪರೀಕ್ಷೆನ ರಿಪೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿಕೊಂಡು ಅವರಿಗೆ ಹೊರಗಡೆ ವೀರ್ಯಾಣದಲ್ಲಿ ಮತ್ತೆ ತಿರುಗಾ ಅಜೂಸ್ಪರ್ಮಿಯ ಏನಾದರೂ ಬಂದರೆ ನಾವು ಅವರಿಗೆ ಟೀಸಾ ಇಲ್ಲಾಂದರೆ ಟೆಸ್ಸೆ ಅಂತ ಒಂದು ಪ್ರೊಸೀಜರ್ ಮುಖಾಂತರ IVF ಸ್ಪರ್ಮ್ಸ್ ತೆಗೆದು ಕೊಡ್ಬೋದು. ಮತ್ತು 3ನೇ ಥರದ್ದು ಟೆಸ್ಟಿಕ್ಯುಲರ್ ಫೇಲ್ಯೂರ್. ಟೆಸ್ಟಿಕ್ಯುಲರ್ ಫೇಲ್ಯೂರ್ ಅಂತಂದರೆ ಅವರಿಗೆ ಹೈಪೋಥಾಲಮಸ್ ತಲೆಯಲ್ಲಿರೋ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಆರ್ಗನ್ಸಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಕೆಳಗಡೆ ಇರೋ ಟೆಸ್ಟೀಸಲ್ಲಿ ಪ್ರೊಡಕ್ಷನ್ ಆಗಲ್ಲ, ಅಂದರೆ ವೀರ್ಯಾಣು ಉತ್ಪನ್ನ ಆಗಲ್ಲ. ಸೊ ಅವರಿಗೆ ಅಂಥವರಿಗೆ ನಾವು ಬಟ್ ಆ ಥರ ಪೇಷಂಟ್ಸಲ್ಲೂ ಕೆಲವೊಂದು ಪೇಷಂಟ್ಸಲ್ಲಿ ಆ ವೀರ್ಯಾಣು ಪೂರ್ತಿ ಟೆಸ್ಟಿಸ್ ಭಾಗದಲ್ಲೆಲ್ಲ ಎಲ್ಲಾದರೂ ಒಂಚೂರು ಫೋಕಸ್ ಆಫ್ ಸ್ಪರ್ಮೆಟೋಜೆನಿಸಿಸ್ ಆಗ್ತಾ ಇರುತ್ತೆ. ಸೊ ನಾವು ನೀಡಲ್ ಬಯೋಪ್ಸಿ ಥರ ಮುಖಾಂತರ ಅದನ್ನು ಅವರಿಗೆ ನೋಡಿ ಆ ಜಾಗದಲ್ಲಿ ನಾವು ಮ್ಯಾಪ್ ಮಾಡಿಕೊಂಡು ಅವರಿಗೆ ಮೈಕ್ರೋ ಟೆಸ್ಸೆ ಇಲ್ಲಂತಂದರೆ ಟೀಸೆ ಮಾಡಿ ಅವರಿಗೆ ವೀರ್ಯಾಣಿ ತೆಗೆದು ನಾವು IVF ಮುಖಾಂತರ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡ್ಬೋದು. ನಿಮ್ಮ ವೀರ್ಯಾಣು ಪರೀಕ್ಷೆಯಲ್ಲಿ ನಿಮಗೆ ಅಜೂಸ್ಪರ್ಮ್ ಅಂತ ಕಾಣಿಸ್ಕೊಂಡ್ರೆ ಹೆದರ್ಕೊಳ್ಳದೆ ನೀವು ಬಂಜೆತನ ಆರೋಗ್ಯ ತಜ್ಞರನ್ನು ಮೀಟ್ ಮಾಡಿ ಅವರು ಚಿಕಿತ್ಸೆ ಮುಖಾಂತರ ನೀವು ಸಂತಾನ ಸಾಫಲ್ಯತೆಯನ್ನು ಹೊಂದಬಹುದು. ಥ್ಯಾಂಕ್ ಯು.